ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಲಕ್ಷಾಂತರ ಭಕ್ತಾದಿಗಳ ಆರಾಧ್ಯ ದೇವ ಬಾಳುಮಾಮಾರ ಆಷಾಢ ಏಕಾದಶಿಯ ನಿಮಿತ್ತ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ವಡಗೋಳ್ ಗ್ರಾಮದ ಗತಿಪರ ರೈತ ಸದಾಶಿವ ವಾಳ್ಕೆ ಅವರ ತೋಟದಲ್ಲಿ ಮಂಗಳಾರತಿಗಳೊಂದಿಗೆ ಸಂಪನ್ನಗೊಂಡಿತು. ಸಂತ ಶ್ರೀ ಸದ್ಗುರು ಬಾಳುಮಾಮಾವರ ಸಾವಿರಾರು ಕುರಿಗಳು ಕಳೆದ ನಾಲ್ಕು ದಿನಗಳಿಂದ ಸದಾಶಿವ ವಾಳ್ಕೆ ಅವರ ತೋಟದಲ್ಲಿ ಬೀಡುಬಿಟ್ಟಿವೆ. ಬಾಳುಮಾಮಾವರ ಕುರಿಗಳು ಬೀಡಾರ ಹೋಡುವ ಹೊಲದಲ್ಲಿ ಸಮೃದ್ಧ ಬೆಳೆ ಮತ್ತು ಭೂವಡಿಯನಿಗೆ ಸುಖ ಶಾಂತಿ ಲಭಿಸುತ್ತಿದೆ ಎಂಬ ನಂಬಿಕೆ ಇದ್ದು, ಕಳೆದ ನಾಲ್ಕು ದಿನಗಳಿಂದ ಸಾವಿರಾರು ಕುರಿಗಳು ವಾಳ್ಕೆ ಅವರ ತೋಟದಲ್ಲಿ ತಂಗಿದ್ದು, ಕುರಿಗಳು ಹಾಗೂ ಬಾಳುಮಾಮಾವರ ಉತ್ಸವ ಮೂರ್ತಿ ಪಲ್ಲಕ್ಕಿ ದರ್ಶನ ಪಡೆಯಲು ವಡಗೋಲ್, ಸದಲ್ಗಾ, ನನದಿ, ಮಲಿಕ್ವಾಡ್, ಯಕ್ಸಂಬ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳ ಸಾವಿರಾರು ಭಕ್ತರು ಆಗಮಿಸಿದರು. ಬಾಳುಮಾಮಾರ ಆಷಾಢ ಏಕಾದಶಿ ಪಲ್ಲಕ್ಕಿ ಉತ್ಸವ ನಿಮಿತ್ತ ವಾಳ್ಕೆ ಅವರ ತೋಟದಲ್ಲಿ ನಾಲ್ಕು ದಿನಗಳಿಂದ ಪುರಾಣ ಪ್ರವಚನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಬುಧವಾರ ಬೆಳಗ್ಗೆ ಡೊಳ್ಳುವಾದನ, ಪೂಜೆ ಪುನಸ್ಕಾರ, ಮಹಾಮಂಗಳಾರತಿ ನೆರವೇರಿದವು. ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಈ ಮೂರು ದಿವಸಗಳಿಂದ ಬಾಳುಮಾಮ ಪಲ್ಲಕ್ಕಿ ಉತ್ಸವದ ನಿಮಿತ್ತ ಆಷಾಢ ಏಕಾದಶಿ ಪಲ್ಲಕ್ಕಿ ಉತ್ಸವವನ್ನು ನಾವು ವರ್ಷನು ಮಾಡ್ಕೊತ ಬರ್ತಾ ಇದ್ದು, ಲಾಸ್ಟು 7 ವರ್ಷದ ಹಿಂದೆ ನಮ್ಮ ತೋಟದಲ್ಲೇ ಆಷಾಢ ಏಕಾದಶಿನ ಆಚರಣೆ ಮಾಡಿದ್ರು. ಈ ವರ್ಷನೂ ಈ ಆಚರಣೆ ನಡೀತಾ ಇದೆ. ಈ ಆಚರಣೆಗೆ ಎಲ್ಲ ಕಡೆಯಿಂದ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಆಷಾಢಿ ಏಕಾದಶಿಯಿಂದ ಎಲ್ಲ ಭಕ್ತಾದಿಗಳಿಗೆ ಫಲಹಾರನ್ನು ಏರ್ಪಾಡು ಮಾಡಲಾಗಿತ್ತು. ನಿನ್ನೆ ಅಂದರೆ 4ನೇ ತಾರೀಕಿನ ದಿವಸ ನಮ್ಮ ಪರಮ ಪೂಜ್ಯ ಅಮರೇಶ್ವರ ಸ್ವಾಮೀಜಿಯವರ ಪ್ರವಚನವನ್ನು ಇಟ್ಕೊಂಡಿದ್ದು. ಅವರು ಪ್ರವಚನವನ್ನು ಮಾಡಿ 8:30ವರೆಗೆ ಪ್ರವಚನ ಮಾಡಿದರು. 8:30 ನಂತರ ಆರತಿ ನಡೆಯಿತು. ಭಾಳಷ್ಟು ಸಂಖ್ಯೆಯಲ್ಲಿ ಜನ ಇವತ್ತು ಈಗ ದ್ವಾದಶಿ ದಿವಸ ಮಾ ಮಂಗಳಾರತಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರವರಿದ್ದಾರೆ. ನಮ್ಮ ಎಕ್ಸ್ಪೆಕ್ಟೇಷನ್ನು ಒಂದು 6ರಿಂದ 7 ಸಾವಿರ ಜನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಖರ್ಚು ವೆಚ್ಚದ ಬಗ್ಗೆ ನನಗೆ ಅವರು ಏನೂ ಹೇಳಿಲ್ಲ. ಬರಲಿ ಅಂದೆ, ಆಮೇಲೆ ಖರ್ಚು ವೆಚ್ಚನೂ ನಾನೇ ವಹಿಸ್ಕೊಂಡೆ. ಚೆನ್ನಾಗಿ ನಡೀತು ಕಾರ್ಯಕ್ರಮ. ಅದಾದಮೇಲೆ ನನಗೆ ಭಾಳಷ್ಟು ಒಳ್ಳೆಯದಾಗಿದೆ. ಆರ್ಥಿಕವಾಗಿ ನಾನು ಭಾಳ ಸದೃಢನಾದೆ. ಈ ಸದಲ್ಗಾದಲ್ಲಿ ಒಬ್ಬರು ಮದಾಳೆ ಅಂತಿದ್ದಾರೆ, ಅವರು ಇವ್ರನ್ನ ಭಕ್ತನ ಈ ಪೂಜಾರಿಗಳನ್ನ ಕರ್ಕೊಂಡು ಬಂದು ಮನೆಗೆ, ಸರ್ ಬಾಳಮ್ಮ ಕುರಿ ಬರ್ತಾ ಇದಾವೆ, ನಿಮ್ಮ ಜಮೀನಲ್ಲಿ ಕೂಡಿಸ್ಬೇಕು ಅಂದರು. ನನ್ನ ಜಮೀನು ಯಾವುದು ಖಾಲಿ ಇರಲಿಲ್ಲ, ಎಲ್ಲ ಕಬ್ಬ ಮಾಡಿದ್ದೆ. ಇಲ್ಲಿ ಒಂದು 4 ಎಕರೆ ಮಡ್ಡಿ ಇತ್ತು ನನ್ನ ಜಮೀನು, ಇದನ್ನು ಏನು ಉಳುಮೆನೂ ಮಾಡಿರಲಿಲ್ಲ. ಬಟ್ ಕುರಿ ಬಂದು ಇಲ್ಲಿ ಕೂಡಿತು ಅಂದಾಗ 4-5 ದಿವಸದಲ್ಲಿ ಎಲ್ಲ ಇದನ್ನು ಉಳುಮೆ ಮಾಡಿ ಒಂದು ಲೆವೆಲ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದೆ. ಭಾಳ ವಿಜೃಂಭಣೆಯಿಂದ ಆಗಿದೆ. ಬಾಳುಮಾಮನ ಆಶೀರ್ವಾದ ಪಡೆದವ್ರಿಗೆ ಭಕ್ತರಿಗೆಲ್ಲ ಒಳ್ಳೆಯದಾಗಲಿ, ನನಗೆ ಭಾಳ ಒಳ್ಳೆಯದಾಗಿದೆ. ಆದ್ದರಿಂದ ಬಾಳುಮಾಮನ ಮೇಲೆ ನನಗೆ ಭಾಳ ನಂಬಿಕೆ ಇದೆ.